ನಮಸ್ಕಾರ ಬಾಸ್ ಎಲ್ಲರಿಗೂ, ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಮಗ, ಸುಮಾರು ಜನ ಕೇಳ್ತಾ ಇರೋಂಥ ಕಾಮನ್ ಕ್ವೆಶನ್, ಇವತ್ತು ತಮಿಳ್ ತಲೈವಾಸ್ದು ಮ್ಯಾಚ್ ಇದೆ, ಪವನ್ ಸೆರಾವತ್ ಅವರು ಆಡ್ತಾರ ಗುರು, ಫಿಟ್ ಇದ್ದಾರ ಗುರು ಆಡೋದಕ್ಕೆ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಪ್ರಾಬಬ್ಲಿ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಒಂದು ಅಪ್ಡೇಟ್ ಪವನ್ ಸೆರಾವತ್ ಅವರನ್ನೇ ಕೊಟ್ಟಿರ್ತಾರೆ ನಮ್ಮ ಅಶ್ವಥ್ ನಾರಾಯಣ್ ಅವರು. ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ವಿಸಿಟ್ ಆಗ್ಬಿಟ್ಟು ನೋಡ್ಕೊಂಬರೋದಕ್ಕೋಸ್ಕರ ಪವನ್ ಸೆರಾವತ್ ಅವ್ರನ್ನ ಹೋಗಿದ್ದಾರೆ. ಸೊ ಅದ್ರ ರಿಲೇಟೆಡ್ ಒಂದು ಪೋಸ್ಟ್ ಹಾಕಿದ್ದಾರೆ. ಇಂಜುರಿ ರಿಲೇಟೆಡ್ ಏನೋ ಅಪ್ಡೇಟ್ನ ಅವ್ರು ಕೊಟ್ಟಿಲ್ಲ, ರಿಕವರ್ ಆಗ್ತಾ ಇದ್ದೀನಿ, ಹಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಹಂಗೆ ಅಂತೆಲ್ಲ ಏನು ಅವರು ಮೆನ್ಷನ್ ಮಾಡಿಲ್ಲ ಆ ಒಂದು ಪೋಸ್ಟಲ್ಲಿ. ಎನಿವೆ, ನೋಡ್ಕೊಂಬರೋದಕ್ಕೆ ಹೋದ್ರಲ್ಲ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಒಂಥರ ಸ್ವಲ್ಪ ಜಾಸ್ತಿ ಏನು ಹೇಳಬೇಕು, ನೋಡ್ಕೊಂಬರೋದಕ್ಕೆ ಹೋಗಿದ್ದಾರೆ ಇಂಜುರಿ ಆದವ್ರನ್ನ ಅಂತ. ರಜನೀಶ್ನ ನೋಡೋಕ್ಕೆ ಹೋಗಿಲ್ಲ ಪಾಪ, ಪವನ್ ಸೆರಾವತ್ ಅವ್ರನ್ನ ಮಾತ್ರ ನೋಡೋದಕ್ಕೆ ಹೋಗಿದ್ದಾರೆ. ರಜನೀಶ್ನ ಮರ್ತೇ ಬಿಟ್ಟಿದ್ದಾರೆ, ಸಿಮಿಲರ್ ಇಂಜುರಿ ಆಗಿದ್ದು. ಎನಿವೆ, ಪವನ್ ಸೆರಾವತ್ ಏನಕ್ಕೆ ನೋಡೋಕೆ ಹೋಗಿದ್ರು ಅಂತಾರೆ, ಬೆಂಗಳೂರು ಬುಲ್ಸ್ ಕನೆಕ್ಷನ್ ಇತ್ತಲ್ಲ ಅದಕ್ಕೋಸ್ಕರ ಪ್ರಾಬಬ್ಲಿ ನೋಡೋಕೆ ಹೋಗಿದ್ರು ಅಂತ ಕಾಣಿಸುತ್ತೆ. ಪಾಪ ರಜನೀಶ್ದು ಏನು ಅಪ್ಡೇಟ್ ಇಲ್ಲ ಗುರು. ಅವರು ಒಂಥರ ತೆಲುಗು ಟೈಟನ್ಸ್ಗೆ ಮೈನ್ ಪಿಲ್ಲರ್, ಊಸ್ಟ್ ಆಗಿ ಹೋಗ್ಬಿಟ್ರು ಲಾಸ್ಟ್ ಮ್ಯಾಚು, ಅವರು ಇಂಜುರಿ ಆಗ್ತಾ ಇದ್ದಂಗೆನೆ. ಸೊ ಅವರಂತೂ ಕಮ್ಬ್ಯಾಕ್ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತದೆ. ಒಂಥರ ಸ್ಟ್ರಾಂಗೆಸ್ಟ್ ಟೀಮ್ ಥರ ನಿಮಗೆ ಆನ್ ಪೇಪರ್ ಕಾಣಿಸ್ತು ತೆಲುಗು ಟೈಟನ್ಸ್, ಬಟ್ ರಜನೀಶ್ ಅವರು ಇಂಜುರಿ ಆಗ್ತಾ ಇದ್ದಂಗೆನೆ ಒಂಥರ ಕಂಪ್ಲೀಟ್ಲಿ ಊಸ್ಟ್ ಆಗಿ ಹೋಗ್ಬಿಟ್ರು. ಸೊ ಇವಾಗ ಬರ್ತಾ ಇರೋವಂಥ ಅಪ್ಡೇಟ್, ಆ್ಯಕ್ಚುಲಿ ಒಂದು ಅಪ್ಡೇಟ್ ಬರ್ತಾ ಇದೆ, ಕೋಚ್ ಅವರು ಮೆನ್ಷನ್ ಮಾಡಿರೋ ಹಾಗೆ ತಮಿಳ್ ತಲೆಯವಸರು ಕೋಚ್ ಅವರು ಮೆನ್ಷನ್ ಮಾಡಿದರೆ ಇನ್ನು ಎರಡು ಮೂರು ಮ್ಯಾಚ್ ಅಂತೂ ಪವನ್ ಸೆರಾವತ್ ಅವರು ಆಡೋದಕ್ಕೆ ಆಗೋದಿಲ್ಲ ಅಂತ. 4-5 ಡೇಸ್ ರೆಸ್ಟ್ ಅಂತೂ ಬೇಕಂತೆ. ಆದ್ದರಿಂದ ಇನ್ನು 2-3 ಮ್ಯಾಚು ಆಡೋದಕ್ಕೆ ಆಗೋದಿಲ್ಲ, ಕಂಪ್ಲೀಟ್ಲಿ ರೆಸ್ಟ್ ಮಾಡ್ತಾ ಇದ್ದಾರಂತೆ. ಪವನ್ ಸೆರಾವತ್ ಅವರು ನೆನೆ ಪೋಸ್ಟ್ ಅಂತೂ ಹಾಕಿದ್ರು, ಅದ್ರಲ್ಲಿ ನೋಡಿದ್ರೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ರೆಸ್ಟ್ ಮಾಡ್ತಿದ್ರು ಆರಾಮಾಗಿ ಎಸಿ ರೂಮಲ್ಲಿ ಕೂತ್ಕೊಂಡು. ಸೊ ಇವತ್ತಿನ ಮ್ಯಾಚ್ನಂತೂ ಪವನ್ ಸೆರಾವತ್ ಅವರು ಆಡೋದಕ್ಕೆ ಆಗೋದಿಲ್ಲ. ರಜನೀಶ್ ಯಾವ ಅಪ್ಡೇಟು ಇಲ್ಲ ಗುರು. ಪವನ್ ಸೆರಾವತ್ ಬರ್ರಿ ಇವ್ರದನ್ನೇ ಕೇಳ್ತಾ ಇದ್ದೀರಾ, ಯಾರು ಕೇಳ್ತಾನೆ ಇಲ್ಲ. ರಜನೀಶ್ನಂತೂ ವಿಚಾರಿಸ್ತಾನೆ ಇಲ್ಲ, ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇದೆ. ಸಿಮಿಲರ್ ಆಗಿ ಡಿಸ್ಮಿಸ್ ಆಗಿದ್ರು ಅವ್ರೂ ಕೂಡ. ಸೊ ನೋಡೋಣ ಗುರು ಅವ್ರು ಯಾವಾಗ ಕಮ್ಬ್ಯಾಕ್ ಮಾಡ್ತಾರೆ ಅಂತ. ಅವ್ರದ್ದು ಏನೂ ಅಪ್ಡೇಟ್ ಇಲ್ಲ, ತೆಲುಗು ಟೈಟನ್ಸ್ ಅವರು ಅಪ್ಡೇಟು ಕೊಡ್ತಾ ಇಲ್ಲ. ಸೊ ಒಂಥರ ಸಿಕ್ಕಾಪಟ್ಟೆ ಒಂಥರ ಸಂದಿಗ್ಧ ಪರಿಸ್ಥಿತಿ ಇದ್ದಾರೆ ತಮಿಳ್ ತಲೆವಾಸ್ ಮತ್ತು ತೆಲುಗು ಟೈಟನ್ಸ್. ಎಕ್ಸ್ಪೆಷಲಿ ನಿಮಗೆ ತಮಿಳ್ ತಲೆವಾಸಲ್ಲಿ ಬೌನ್ಸ್ ಬಗಾಗಕ್ಕೆ ಸ್ವಲ್ಪ ಜನ ಪ್ಲೇಯರ್ಸ್ ಆದ ಇದ್ದಾರೆ, ನಿಮಗೆ ತೆಲುಗು ಟೈಟನ್ಸಲ್ಲಿ ಸಿದ್ಧಾರ್ಥ ದೇಸಾಯಿ ಅದೇನು ಆಡ್ತಾ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಬೇಕು. ಸೊ ಅಲ್ಲಿ ಬೌನ್ಸ್ ಬ್ಯಾಕ್ ಆಗೋಕ್ಕೆ ಪ್ಲೇಯರ್ಸ್ಗಳು ನೆಟ್ಟಿಗಿಲ್ಲ, ಆ ಥರ ಆಗೋಗ್ಬಿಟ್ಟೈತೆ. ಕಾದು ನೋಡೋಣ ಗುರು ಯಾವಾಗ ಬೌನ್ಸ್ ಬ್ಯಾಕ್ ಆಗ್ತಾರಂತ. ಒಂಥರ ನಿಜವಾಗ್ಲೂ ತೆಲುಗು ಟೈಟನ್ಸ್ ಅನ್ನಿಸ್ಕೊಂತು ಅಂದರೆ ತಮಿಳ್ ತಲೆವಾಸ್ಗಿಂತ ಹೆವಿ ಬೇಜಾರಾಗ್ತಿದೆ. ಸೊ ಲಾಸ್ಟ್ ಇಯರ್ ಕೂಡ ಸಿದ್ಧಾರ್ಥ ದೇಸಾಯಿಗೆ ಇಂಜುರಿ ಆಗಿಬಿಟ್ಟು ಕಂಪ್ಲೀಟ್ಲಿ ಊಸ್ಟ್ ಆಗೋದ್ರು, ಈ ಇಯರ್ ಕೂಡ ಒಬ್ರಿಗೆ ಇಂಜುರಿ ಆಗಿಬಿಟ್ಟು ಊಸ್ಟ್ ಗೀಸ್ಟ್ ಆಗೋಗ್ಬಿಟ್ರು ಅಂತಂದರೆ ಒಂಥರ ಎರಡು ಇಯರ್ ಕೂಡ ಇಂಜುರಿಯಿಂದನೇ ಅವ್ರ ಟೀಮು ಒಂಥರ ಏನು ಹೇಳ್ತಾರೆ, ಟ್ರಾಜಿಡಿ ಆದಂಗೆ ಆಗೋಗ್ಬಿಡುತ್ತೆ. ಒಟ್ಟಿನಲ್ಲಿ ಬರ್ತಾ ಇರೋವಂಥ ಅಪ್ಡೇಟ್ ಇಷ್ಟು. ಇದನ್ನು ಬಿಟ್ಟು ಇವತ್ತಿನ ಮ್ಯಾಚ್ ಬಿಟ್ಟು ಇನ್ನು 2-3 ಮ್ಯಾಚು ಆಡೋದಕ್ಕಾಗೋದಿಲ್ಲ ಪವನ್ ಸೆರಾವತ್ತು ಅಂತ ಅಪ್ಡೇಟು ಬರ್ತಾ ಇದೆ. ಕೋಚ್ ಅವರು ಮೆನ್ಷನ್ ಮಾಡಿರೋ ಹಾಗೇನೆ, ಸೀರಿಯಸ್ ಇಂಜುರಿ ಅಲ್ಲ, ಮೈನರ್ ಇಂಜುರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೀರಿಯಸ್ ಅಂತಂದರೆ ನಾವು ಅಂದ್ಕೊಂಡಿದ್ದು ಸೀರಿಯಸ್ ಇಂಜುರಿ ಅಂತ, ಟೆಸ್ಟ್ ಆಗಿದ್ದು ನೋಡ್ಬಿಟ್ಟು ಹೆವಿ ಸೀರಿಯಸ್ ಆಗಿರ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ಮೈನರ್ ಇಂಜುರಿ ಅಂತಲೇ ಹೇಳ್ತಾ ಇದ್ದಾರೆ. ಪವನ್ ಸೆರಾವತ್ ಅವರು ಅವರ ಪೋಸ್ಟಲ್ಲಿ ನಗ್ತಾ ಇರೋದು ಅದು ಇದೆಲ್ಲ ನೋಡ್ತು ಅಂದರೆ ಮೈನರ್ ಇಂಜುರಿ ಥರನೇ ಕಾಣಿಸ್ತಿದೆ. ಇನ್ನೇ ಒಂದು 2-3 ಮ್ಯಾಚು ಇರೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಅವರು ಆ ಗೌರವನೇ. ಸೊ 2-3 ಮ್ಯಾಚ್ ಅಂತೂ ಪವನ್ ಸೆರಾವತ್ ಬಗ್ಗೆ ಕೇಳೋದಕ್ಕೆ ಹೋಗಲೇಬೇಡಿ. ರಜನೀಶ್ ಅಂತೂ ಅದೇನು ಅಂತ ಗೊತ್ತಿಲ್ಲ. ಇದ್ರ ಜೊತೆ ಒಂದು ರೆಕಾರ್ಡ್ ಬೇರೆ ಬ್ರೇಕ್ ಮಾಡಿದ್ದಾರೆ ನಿನ್ನೆ ನವೀನ್ ಎಕ್ಸ್ಪ್ರೆಸ್ ಅವರು. ಇದ್ರ ರಿಲೇಟೆಡ್ ನಿಮಗೆ ಪ್ರಿಸೈಸ್ ಆಗಿ ಒಂದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡೋದಕ್ಕಾಗೋದಿಲ್ಲ, ಇಂಟಿಗ್ರೇಟೆಡ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ. ನವೀನ್ ಎಕ್ಸ್ಪ್ರೆಸ್ ಅವರು ಬ್ರೇಕ್ ಮಾಡಿರೋ ರೆಕಾರ್ಡ್ ಯಾವುದು ಅಂತಂದ್ರೆ, ನಂಬರ್ ಆಫ್ ಮ್ಯಾಚಸ್ನ ಕಡಿಮೆ ಮ್ಯಾಚಲ್ಲಿ 700 ರೇಟ್ ಪಾಯಿಂಟ್ಸ್ಗೆ ಯಾರು ಹೋಗಿದ್ರೆ PKL ಹಿಸ್ಟ್ರಿಲಿ ಅಂತಂದರೆ ಅದು ಬೇರೆ ಯಾರು ಅಲ್ಲ ಗುರು, ನವೀನ್ ಎಕ್ಸ್ಪ್ರೆಸ್ ಪ್ರದೀಪ್ ನಾರ್ವಾಲ್. ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನಾರ್ವಾಲ್ ಅವರ ರೆಕಾರ್ಡ್ನೇ ಬ್ರೇಕ್ ಮಾಡಿದ್ದಾರೆ ನವೀನ್ ಎಕ್ಸ್ಪ್ರೆಸ್ಸಲ್ಲಿ. ತೊಗೊಂಡಿರೋ ಮ್ಯಾಚಸ್, ನಂಬರ್ ಆಫ್ ಮ್ಯಾಚಸ್ ಬಂದು 64 ಮ್ಯಾಚಸ್ಸಲ್ಲಿ ನಿಮಗೆ 700 ರೇಟ್ ಪಾಯಿಂಟ್ಸ್ನ ಕಂಪ್ಲೀಟ್ ಮಾಡಿದರೆ. ಪ್ರದೀಪ್ ನಾರ್ವಾಲ್ ತೊಗೊಂಡಿದ್ದು 71 ಮ್ಯಾಚಸ್ಸು, ಮಣಿಂದರ್ ತೊಗೊಂಡಿರೋದು 77 ಮ್ಯಾಚು. ಒಂಥರ ರೆಕಾರ್ಡ್ ಬ್ರೇಕರ್ ಪ್ರದೀಪ್ ನಾರ್ವಾಲ್ ಅವ್ರ ರೆಕಾರ್ಡ್ನೇ ಬ್ರೇಕ್ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಈ ರೆಕಾರ್ಡ್. ಅವ್ರು ಹೋಗ್ತಾ ಇರೋ ಇದನ್ನು ನೋಡ್ತು ಅಂದರೆ ಏನಂತ ಹೇಳ್ತಾರೆ, ಅದನ್ನ ಫೋರ್ಸ್ ನೋಡ್ತು ಅಂತ ಅಂದ್ರೆ ಎಲ್ಗೋ ಹೋಗೋ ತರ ಕಾಣಿಸ್ತಾ ಇದೆ ರೆಕಾರ್ಡ್ಗಳು. ಸೊ ಇದಿಷ್ಟು ಮ್ಯಾಮ್ ಬರ್ತಾ ಇರುವಂತ ಅಪ್ಡೇಟ್ ಪವನ್ ಸೆರಾವತ್ ಅವರ ವಿಚಾರದ ಬಗ್ಗೆ. ಇವತ್ತಿನ ಮ್ಯಾಚ್ ಆಡ್ತಾರಂತ ಸುಮಾರು ಜನ ಕೇಳ್ತಾ ಇದ್ರಿ, ಇವತ್ತಿನ ಮ್ಯಾಚ್ ಅಂತೂ ಆಡೋದಿಕ್ಕೆ ಆಗೋದಿಲ್ಲ ಅವರು, ಜೊತೆಗೆ 2-3 ಮ್ಯಾಚ್ ಅಂತೂ ಆಡೋದಿಕ್ಕೆ ಆಗೋದಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಇನ್ನ 2-3 ಮ್ಯಾಚ್ ಯಾರು ಕೇಳೋದಿಕ್ಕೆ ಹೋಗ್ಬೇಡಿ, ಪವನ್ ಸೆರಾವತ್ ಹೆಂಗಿದ್ದಾರೆ, ಆಡ್ತಾರ ಆಡೋದಿಲ್ವಾ ಅಂತ. ಆಡ್ತಾರೆ ಅಂತ ಅಂದ್ರೆ ನಾನೇ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಚಿಯರ್ಸ್, ಬಾಯ್.